ದಲಿತ ಹಾಗೂ ಹಿಂದುಳಿದ ವರ್ಗದವರಿಗೆ ಮೂಲ ಸೌಲಭ್ಯಗಳನ್ನು ಒದಗಿಸಿದಾಗ ಮಾತ್ರ ಅಭಿವೃದ್ಧಿಯನ್ನು ಕಾಣಬಹುದು ಎಂದು ದಲಿತ ಪ್ಯಾಂಥರ್ ಆಫ್ ಇಂಡಿಯಾ ಸಂಘಟನೆ ಜಿಲ್ಲಾಧ್ಯಕ್ಷ ನಾಗರಾಜ ಬೋವಿ ಹೇಳಿದರು. ಕಂಪ್ಲಿ ಪಟ್ಟಣದ ಸೋಮೇಶ್ವರ ದೇವಸ್ಥಾನ ಆವರಣದಲ್ಲಿ ದಲಿತ ಪ್ಯಾಂಥರ್ ಆಫ್ ಇಂಡಿಯಾ ಕಂಪ್ಲಿ ತಾಲೂಕು ಸಂಘಟನೆಯಿಂದ ಹಮ್ಮಿಕೊಂಡಿದ್ದ ತಾಲೂಕು ಸಂಘಟನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ನಂತರ ಸಂಘಟನೆಯ ರಾಜ್ಯ ಅಧ್ಯಕ್ಷರ ಆದೇಶದ ಮೇರೆಗೆ ನೂತನ ತಾಲೂಕು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಆದೇಶ ಪತ್ರ ನೀಡಿದರು. ಅಡಿಯಲ್ಲಿ ಈ ದಲಿತ ಪ್ಯಾಂಥರ್ ಆಫ್ ಇಂಡಿಯಾ ಸಂಘಟನೆಯನ್ನು ದಲಿತ್ ನಾಗರಾಜ್ ಅವರ ಆದೇಶದಂತೆ ನಾವು ಈ ಸಮಾರಂಭದಲ್ಲಿ ದಯೋದ್ದೇಶಗಳು ಏನಂತಂದ್ರೆ ಯಾವುದೇ ಸ್ಥಾನಕ್ಕೆ ತಾಲೂಕು ಪದಾಧಿಕಾರಿಗಳು ದಲಿತ್ ಪ್ಯಾಂಥರ್ ಆಫ್ ಇಂಡಿಯಾ ಪದಾಧಿಕಾರಿಗಳನ್ನು ಆಯ್ಕೆ ಸಭೆ ಇವತ್ತು ಸೋಮೇಶ್ವರ ದೇವಸ್ಥಾನದಲ್ಲಿ ದಲಿತ್ ನಾಗರಾಜ್ ರಾಜ್ಯಾಧ್ಯಕ್ಷರಾದ ಅವರ ಆದೇಶದ ಮೇರೆಗೆ ನಾಗರಾಜ್ ಭೋವಿ ಜಿಲ್ಲಾಧ್ಯಕ್ಷರ ಇವರ ನೇತೃತ್ವದಲ್ಲಿ ಇವತ್ತು ಪದಾಧಿಕಾರಿಗಳು ಕಂಪ್ಲೀಟ್ ತಾಲೂಕು ಪದಾಧಿಕಾರಿಗಳನ್ನು ಆಯ್ಕೆ ಮಾಡುತ್ತಿದ್ದೇವೆ. ಈ ದಲಿತ್ ಪ್ಯಾಂಥರ್ ಆಫ್ ಇಂಡಿಯಾ ಏನು ಅಂತಂದರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕ